ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಭಾವನಾ. ನಾನು ವರ್ಧನ್ ಫರ್ಟಿಲಿಟಿಲಿ ಜೂನಿಯರ್ ಎಂಬ್ರಿಯೋಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಸ್ಪರ್ಮ್ ಅನಾಲಿಸಿಸ್ ಬಗ್ಗೆ, ಸೆಮನ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಪರ್ಮ್ ಅನಾಲಿಸಿಸ್ ಆರ್ ಸೆಮನ್ ಅನಾಲಿಸಿಸ್ ಅಂತ ಅಂದರೆ ವೀರ್ಯ ಪರೀಕ್ಷೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಸೊ ಈಗ ಪೇಷಂಟ್ ಬಂದ್ಬಿಟ್ಟು ಈಗ ನಾವು ಅವ್ರ ಸೆಮನ್ ಅನಾಲಿಸಿಸ್ ತಗೋತಾ ಇದ್ದೀವಿ ಅಂತಂದರೆ ಫಸ್ಟ್ ನಾವು ಅವ್ರನ್ನ ಪೇಷಂಟ್ನ ಕೇಳೋದು ಆಬ್ಸ್ಟಿನೆನ್ಸ್ ಗ್ಯಾಪ್ ಎಷ್ಟು ದಿನ ಇದೆ ಅಂತ ಹೇಳಿಬಿಟ್ಟು. ಸೊ ಆಬ್ಸ್ಟಿನೆನ್ಸ್ ಅಂತಂದರೆ ಗಂಡ ಹೆಂಡತಿ ಸೇರಿ ಎಷ್ಟು ದಿನ ಆಗಿದೆ, ಅಥವಾ ಕೆಲವೊಬ್ಬರಿಗೆ ನಿದ್ದೆಗಣ್ಣಲ್ಲಿ ಸಹ ಐ ಮೀನ್ ಧಾತು ಆಚೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ಅವರೇ ಕೆಲವೊಬ್ಬ ಪೇಷಂಟ್ ಅವರೇ ಸ್ವತಃ ವೀರ್ಯಾನ ಆಚೆ ತೆಗೆದಿರೋ ಒಂದು ಕೇಸಸ್ಗಳೂ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಕೇಳೋದು ಆಬ್ಸ್ಟಿನೆನ್ಸ್ ಗ್ಯಾಪ್ ಎಷ್ಟು ದಿನ ಇದೆ ಅಂತ ಹೇಳಿಬಿಟ್ಟು. ಸೊ ಆಬ್ಸ್ಟಿನೆನ್ಸ್ ಗ್ಯಾಪ್ ಯೂಶ್ವಲಿ ನಾವು ಎಲ್ಲರೂ ಅಕಾರ್ಡಿಂಗ್ ಟು ಆರ್ಟ್ ರೂಲ್ಸ್ ಆಬ್ಸ್ಟಿನೆನ್ಸ್ ಗ್ಯಾಪ್ ಬಂದುಬಿಟ್ಟು 3 to 5 days ಇರಬೇಕು ಸೆಮನ್ ಅನಾಲಿಸಿಸ್ಗೆ. ಪೇಷಂಟ್ ಹತ್ರ ತಿಳ್ಕೊಂಡ್ಬಿಟ್ಟು ಸೊ ಅವರಿಗೆ ಸೆಮನ್ ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕೆ ಕಂಟೈನರ್ ಕೊಡ್ತೀವಿ. ಸೊ ಕಂಟೈನರ್ ಕೊಟ್ಟು ಸೆಮನ್ ಸ್ಯಾಂಪಲ್ ಕಲೆಕ್ಟ್ ಆಗಿ ಆದಮೇಲೆ ಆಂಡ್ರೋ ಲ್ಯಾಬಲ್ಲಿ ಇರುವಂತಹ ಲ್ಯಾಬ್ ಒಳಗಡೆ ಇನ್ಕ್ಯುಬೇಟ್ ಲೈಕ್ ಹೀಟಿಂಗ್ ಬ್ಲಾಕ್ ಮೇಲೆ ನಾವು ಸೆಮನ್ ಸ್ಯಾಂಪಲ್ನ 15 to 20 minutes ವಿತೌಟ್ ಡಿಸ್ಟರ್ಬೆನ್ಸ್ ಡಿಸ್ಟರ್ಬ್ ಮಾಡ್ದೇ ನಾವು ಸೆಮನ್ ಸ್ಯಾಂಪಲ್ನ ಕಂಟೈನರ್ ಒಳಗಡೆ ಏನಿರುತ್ತೆ ಅದನ್ನು ಈಟಿಂಗ್ ಬ್ಲಾಕ್ ಮೇಲೇ ಇಟ್ಟಿರ್ತೀವಿ. ಸೊ ಆಫ್ಟರ್ 15 to 20 minutes ಆಗಿ ಆದಮೇಲೆ ಸೆಮನ್ ಸ್ಯಾಂಪಲ್ ಅಂತ ಬಂದಾಗ ನಾವು ಮ್ಯಾಕ್ರೋಸ್ಕೋಪಿಕ್ ಮತ್ತು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ಸ್ ಅಂತ ಮಾಡಬೇಕಾಗತ್ತೆ. ಮ್ಯಾಕ್ರೋಸ್ಕೋಪಿಕ್ ಅಂತ ಹೇಳಿದರೆ ಫಸ್ಟ್ ಬಂದುಬಿಟ್ಟು ಸೆಮೆನ್ ವಾಲ್ಯೂಮ್ ಎಷ್ಟಿದೆ ಅಂತ ನೋಡಬೇಕಾಗತ್ತೆ. ವಾಲ್ಯೂಮ್ ಆಗಿ ಆದಮೇಲೆ ಲಿಕ್ವಿಫೈ ಆಗಿದೆಯೋ ಇಲ್ವೋ ಅಂತ ನೋಡ್ಬೇಕು. ಲಿಕ್ವಿಫ್ಯಾಕ್ಷನ್ ಅಂತ ಅಂದರೆ ಸೆಮೆನ್ ಸ್ಯಾಂಪಲಲ್ಲಿ ಯೂಶ್ವಲಿ ಮ್ಯೂಕಸ್ ಸ್ಟ್ರಾಂಡ್ಸ್ ಇರುತ್ತೆ ಅಥವಾ ಮ್ಯೂಕಸ್ ವಿಸ್ಕೋಸಿಟಿ ಇರುತ್ತೆ. ಸೊ ಇದೆಲ್ಲದನ್ನು ಕೂಡ ಇದ್ದಾಗ ನಾವು ಸೆಮೆನ್ ಅನಾಲಿಸಿಸ್ ಮಾಡೋಕ್ಕಾಗೋದಿಲ್ಲ. ಸೊ ಫಸ್ಟ್ ಲಿಕ್ವಿಫ್ಯಾಕ್ಷನ್ ಆಗಬೇಕು ಸೆಮೆನ್ ಸ್ಯಾಂಪಲ್. ಸೊ ಲಿಕ್ವಿಫೈ ಆಗಬೇಕು ಅಂತ ಅಂದರೆ ಆ ಮ್ಯೂಕಸ್ ಏನು ವಿಸ್ಕಸ್ ಫಾರ್ಮಲ್ಲಿ ಇರುತ್ತೆ ಅದು ಲಿಕ್ವಿಫೈ ಆಗಬೇಕು, ವಾಟರಿ ಫಾರ್ಮಲ್ಲಿ ಅದು ಕನ್ವರ್ಟ್ ಆಗಬೇಕು. ಸೊ ಹಾಗಾದ್ಮೇಲೇ ಕೂಡ ನಾವು ಸೆಮೆನ್ ಅನಾಲಿಸಿಸ್ ಮಾಡೋಕ್ಕಾಗೋದು. ಸೊ ಫಸ್ಟು ಲಿಕ್ವಿಫೈ ಆಗಿದೆಯೋ ಇಲ್ವೋ ಅಂತ ನೋಡಬೇಕು. ಅದಾದಮೇಲೆ ವಿಸ್ಕೋಸಿಟಿ ಯಾವ ಥರ ಇದೆ, ನಾರ್ಮಲ್ ಆಗಿದೆಯೋ ಅಥವಾ ಅಬ್ನಾರ್ಮಲ್ ಆಗಿದೆಯೋ ಅಂತ ನೋಡಬೇಕು. ಸೊ ವಿಸ್ಕೋಸಿಟಿ ನಾರ್ಮಲ್ ಅಥವಾ ಅಬ್ನಾರ್ಮಲ್ ಅಂತ ಹೇಗೆ ನೋಡೋದು ಅಂತ ಅಂದರೆ, ಸೊ ಲಿಕ್ವಿಫ್ಯಾಕ್ಷನ್ ಯೂಶ್ವಲಿ 15 to 20 minutes ಆಗಬೇಕು. ಇಫ್ ಮೋರ್ ದ್ಯಾನ್ 1 hour ಆದರೆ ಅದನ್ನು ಡಿಲೇ ಲಿಕ್ವಿಫ್ಯಾಕ್ಷನ್ ಅಂತೇಳಿ ಕರಿತೀವಿ. ಸೊ ಒನ್ಸ್ ಲಿಕ್ವಿಫ್ಯಾಕ್ಷನ್ ಡನ್ ಅಂತ ಅಂದಮೇಲೆ ಸೊ ವಾಲ್ಯೂಮ್ ಎಷ್ಟಿದೆ ಅಂತೆಲ್ಲ ನೋಡಿ ಆಗಿರುತ್ತೆ, ಲಿಕ್ವಿಫ್ಯಾಕ್ಷನ್ ಆಗಿರುತ್ತೆ, ವಿಸ್ಕೋಸಿಟಿ ನಾರ್ಮಲ್ ಅಬ್ನಾರ್ಮಲ್ ಅಂತ ನೋಡ್ಕೊಂಡಿರ್ತೀವಿ. ನೆಕ್ಸ್ಟ್ pH ಎಷ್ಟಿದೆ ಅಂತೇಳಿ pH ಚೆಕ್ ಮಾಡಬೇಕು. pH ಚೆಕ್ ಮಾಡಿ ಆದಮೇಲೆ ನೆಕ್ಸ್ಟು ನಾವು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ ಹೋಗ್ತೀವಿ. ಸೊ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತಂದರೆ ಫಸ್ಟು 10 microliters ಅಷ್ಟು ಸೆಮೆನ್ ಸ್ಯಾಂಪಲ್ನ ಸ್ಲೈಡ್ ಮೇಲೆ ಹಾಕ್ಕೊಂಡು ಕವರ್ ಸ್ಲಿಪ್ನ ಪ್ಲೇಸ್ ಮಾಡಿಬಿಟ್ಟು 20x ನಾವು ಮೈಕ್ರೋಸ್ಕೋಪಲ್ಲಿ ಅನಾಲಿಸಿಸ್ ಮಾಡ್ತೀವಿ. ಸೊ ಫಸ್ಟ್ ನೋಡಿದ್ರೆ ಸ್ಪರ್ಮ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ನೋಡ್ತೀವಿ. ನಾರ್ಮಲ್ ಆಗಿ ಬಂದುಬಿಟ್ಟು 16 million per ml ಇರಬೇಕು ಆ್ಯಸ್ ಅ ನಾರ್ಮಲ್ ಅಂತ ಕನ್ಸಿಡರ್ ಮಾಡೋದಕ್ಕೆ. ಅದೇ 0 to 5 million per ml ಇದ್ದರೆ ಅದನ್ನು ಸಿವಿಯರ್ ಆಲಿಗೋಸೋ ಸ್ಪರ್ಮಿಯಾ ಅಂತೇಳಿ ಕರಿತೀವಿ. ಸೊ 5 to 15 million per ml ಇದ್ದರೆ ಅದನ್ನು ಆಲಿಗೋಸೋ ಸ್ಪರ್ಮಿಯಾ ಅಂತ ಹೇಳಿ ಕರಿತೀವಿ. ಮೋರ್ ದ್ಯಾನ್ 16 or 16+ million per ml ಇದ್ದರೆ ಅದನ್ನು ನಾರ್ಮೋಸೋ ಸ್ಪರ್ಮಿಯಾ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಸ್ಪರ್ಮ್ ಕಾನ್ಸಂಟ್ರೇಷನ್ ಆಯಿತು. ಸ್ಪರ್ಮ್ ಕಾನ್ಸಂಟ್ರೇಷನ್ ನೋಡಿ ಆದಮೇಲೆ ಸ್ಪರ್ಮ್ ಮೋಟಿಲಿಟಿ ಹೇಗಿದೆ ಅಂತ ನೋಡಬೇಕು. ಸೊ ಸ್ಪರ್ಮ್ ಮೊಟಿಲಿಟಿ ಅಂತ ಬಂದಾಗ ನಾವು ಅದರಲ್ಲಿ ನಮಗೆ 4 parameters ಇರುತ್ತೆ. ಒಂದು ರ್ಯಾಪಿಡ್ ಪ್ರೋಗ್ರೆಸಿವ್ ಅಂತ ಹೇಳಿ ಕರಿತೀವಿ, ಇನ್ನೊಂದು ಸ್ಲೋ ಪ್ರೋಗ್ರೆಸಿವ್, ಇನ್ನೊಂದು ನಾನ್ ಪ್ರೋಗ್ರೆಸಿವ್, ಇನ್ನೊಂದು ಇಮ್ಮೋಟೈಲ್ ಸ್ಪರ್ಮ್ಸ್ ಅಂತೇಳಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ರ್ಯಾಪಿಡ್ ಪ್ರೋಗ್ರೆಸಿವ್ ಅಂತ ಅಂದರೆ ಯಾವ ಸ್ಪರ್ಮಿಗೆ ತುಂಬ ಚೆನ್ನಾಗಿ ಓಡಾಡೋ ಒಂದು ಶಕ್ತಿ ಇದೆ, ಚಲನ ಶಕ್ತಿ ಯಾವ ಸ್ಪರ್ಮ್ಸಿಗೆ ಜಾಸ್ತಿ ಇದೆ ಅಂತೇಳಿ ಸೊ ಅದನ್ನು ನಾವು ಕೌಂಟಿಗೆ ತಗೋತೀವಿ. ಸೊ ಅದನ್ನು ರ್ಯಾಪಿಡ್ ಪ್ರೋಗ್ರೆಸಿವ್ ಅಂತ ಹೇಳ್ತೀವಿ. ಸ್ಲೋ ಪ್ರೋಗ್ರೆಸಿವ್ ಅಂತಂದರೆ ಯಾವ ಸ್ಪರ್ಮ್ಸ್ ತುಂಬ ನಿಧಾನಕ್ಕೆ ಹೋಗ್ತಾ ಇದೆ, ಲೈಕ್ ಕಂಪ್ಯಾರಿಟಿವ್ಲಿ ರ್ಯಾಪಿಡ್ಗಿಂತ ಯಾವುದು ಯಾವ ಸ್ಪರ್ಮ್ಸ್ ತುಂಬ ಸ್ಲೋ ಆಗಿ ಹೋಗ್ತಾ ಇದೆ ಅಂತೇಳಿ ಅದನ್ನು ಕೂಡ ನಾವು ಮೆನ್ಷನ್ ಮಾಡ್ಕೊತೀವಿ. ಇನ್ನೊಂದು ನಾನ್ ಪ್ರೋಗ್ರೆಸಿವ್ ಅಂತ ಹೇಳಿದೆ. ನಾನ್ ಪ್ರೋಗ್ರೆಸಿವ್ ಅಂತ ಅಂದರೆ ಕೆಲವೊಂದು ಸ್ಪರ್ಮ್ಸ್ ನಿಂತಲ್ಲೇ ಹೆಡ್ ಅಥವಾ ಟೈಲ್ ಪಾರ್ಟ್ ಮಾತ್ರ ಶೇಕ್ ಆಗ ಅಂದರೆ ಮೂಮೆಂಟ್ ಇರಲ್ಲ, ಬಟ್ ನಿಂತ ಹತ್ರನೇ ಅದು ಹೆಡ್ ಪಾರ್ಟ್ ಮಾತ್ರ ಶೇಕ್ ಆಗ್ತಾ ಇರೋದು ಅಥವಾ ಟೈಲ್ ಪಾರ್ಟ್ ಮಾತ್ರ ಶೇಕ್ ಆಗ್ತಾ ಇರೋದು, ಈ ಥರದನ್ನ ನಾವು ನಾನ್ ಪ್ರೋಗ್ರೆಸಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ನಾನ್ ಮೊಟ್ಟೆ ಲಾಸ್ಟ್ ಪ್ಯಾರಾಮೀಟರ್ ಬಂದುಬಿಟ್ಟು ಡೆಡ್ ಸ್ಪರ್ಮ್ಸ್. ಸೊ ಇದನ್ನು ಈ ಥರ 4 types ಆಗಿ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ರ್ಯಾಪಿಡ್ ಅಂತ ಯಾವುದು ಸ್ಪರ್ಮ್ಸಿಗೆ ತುಂಬ ಚೆನ್ನಾಗಿ ಓಡಾಡುವಂಥ ಶಕ್ತಿ ಇದೆ, ಚಲನ ಶಕ್ತಿ ಯಾವುದು ಜಾಸ್ತಿ ಇದೆ, ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅದ್ರ ಪರ್ಸೆಂಟೇಜ್ ನಮಗೆ ಬಂದುಬಿಟ್ಟು ನಾರ್ಮಲ್ ಪರ್ಸೆಂಟೇಜ್ ಬಂದುಬಿಟ್ಟು 32% ಇರಬೇಕು. 32%ಗಿಂತ ಕಡಿಮೆ ಇದ್ದರೆ ಅಸ್ಟೆನೋಸೋ ಸ್ಪರ್ಮಿಯಾ ಅಂತೇಳಿ ಕರಿತೀವಿ. ಮೋರ್ ದ್ಯಾನ್ 32% ಇದ್ದರೆ ನಾವು ಅದನ್ನು ನಾರ್ಮೋಸೋ ಸ್ಪರ್ಮಿಯಾ ಅಂತೇಳಿ ಕನ್ಸಿಡರ್ ಮಾಡ್ಕೋತೀವಿ. ಸೊ
ನಾವೀಗ ಟೋಟಲ್ ಮೊಟಿಲಿಟಿ ಕೊಡ್ಬೇಕಂತ ಅಂದ್ರೆ ರ್ಯಾಪಿಡ್ನು ಕನ್ಸಿಡರ್ ಮಾಡ್ತೀವಿ, ಸ್ಲೋ ಅಂಡ್ ನಾನ್ ಪ್ರೊಗ್ರೆಸಿವ್ ಅಂಡ್ ಇಮೋಟಲ್. ಇದ್ ಮೂರು ನಾಲ್ಕನ್ನು ಕೂಡ ನೋಡ್ಬಿಟ್ಟು ನಾವು ಮೊಟಿಲಿಟಿ ಎಷ್ಟಿದೆ ಅಂತ ನೋಡ್ತೀವಿ. ಸೊ ಈಗ ಟೋಟಲ್ ಮೊಟಿಲಿಟಿ ಕೊಡ್ತಾ ಇದೀವಿ ಅಂತಂದ್ರೆ ರ್ಯಾಪಿಡ್ ಎಷ್ಟಿದೆ, ಸ್ಲೋ ಎಷ್ಟಿದೆ, ನಾನ್ ಪ್ರೊಗ್ರೆಸಿವ್ ಎಷ್ಟಿದೆ ಅಂತ ನೋಡ್ತೀವಿ. ಸೊ ಇದ್ ಮೂರನ್ನ ತಗೊಂಡ್ಬಿಟ್ಟು ನಾವು ಟೋಟಲ್ ಮೊಟಿಲಿಟಿ ಅಂತೇಳಿ ಕೊಡ್ತೀವಿ. ಇನ್ನೊಂದು ಡೆಡ್ ಸ್ಪರ್ಮ್ಸ್ ಎಷ್ಟಿದೆ ಅಂತೇಳಿ ಅದಕ್ಕೂ ಪರ್ಸೆಂಟೇಜ್ ಕೊಡ್ತೀವಿ. ಸೊ ಟೋಟಲ್ ಮೊಟಿಲಿಟಿ ನಮಗೆ 42% ಇದ್ರೆ ನಾವು ಅದನ್ನ ನಾರ್ಮಲ್ ಅಂತ ಹೇಳ್ತೀವಿ. ಬಿಲೋ 42% ಇದ್ರೆ ಸೊ ಅದು ಅಬ್ನಾರ್ಮಲ್ ಆಗಿ ಅಬ್ನಾರ್ಮಲ್ ಲಿಸ್ಟ್ ಸೇರ್ಕೊಳ್ಳೋದು. ಸೊ ಆಸ್ ಆಫ್ ನಾವು 42% ಇದ್ರೆ ನಮ್ಗದು ನಾರ್ಮಲ್ ಸ್ಯಾಂಪಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸ್ಪರ್ಮ್ ಮಾರ್ಫಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಸ್ಪರ್ಮ್ ಮಾರ್ಫಾಲಜಿ ಯಾಕೆ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ನಾರ್ಮಲ್ ಸ್ಪರ್ಮ್ಸ್ ಎಷ್ಟಿದೆ, ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ನಾರ್ಮಲ್ ಎಷ್ಟಿದೆ ಅಂತ ನೋಡ್ಬೇಕಾಗತ್ತೆ. ಸೊ ಸ್ಪರ್ಮ್ ಮಾರ್ಫಾಲಜಿ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಇರೋ ಸ್ಯಾಂಪಲ್ ಅಲ್ಲಿರೋ ಎಲ್ಲಾ ಸ್ಪರ್ಮ್ಸ್ಗೂ ನಾವು ಕೌಂಟ್ ಮಾಡಕ್ ಆಗಲ್ಲ. ನಂಬರ್ ಟೋಟಲ್ ನಂಬರ್ ಆಫ್ ಸ್ಪರ್ಮ್ಸ್ ಬಂದ್ಬಿಟ್ಟು 200 ಕೌಂಟ್. ಸೊ 200 ಸ್ಪರ್ಮ್ಸ್ ಅಲ್ಲಿ ಒಂದು ಸ್ಲೈಡ್ ಅಲ್ಲಿ 200 ಸ್ಪರ್ಮ್ಸ್ ಅಲ್ಲಿ ಅದರಲ್ಲಿ ಔಟ್ ಆಫ್ 200 ನಮಗೆ 4% ನಮಗೆ 4 ನಾರ್ಮಲ್ ಸ್ಪರ್ಮ್ಸ್ ಸಿಕ್ಕರೆ ನಾವು ಅದನ್ನ ನಾರ್ಮಲ್ ಮಾರ್ಫಾಲಜಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಇಷ್ಟೆಲ್ಲ ಟೆಸ್ಟ್ ಮಾಡಿ ಆದ್ಮೇಲೆ ಒಂದು ರಿಪೋರ್ಟ್ ನಾರ್ಮಲ್ ಆಗಿರ್ಬೇಕು ಅಂತಂದ್ರೆ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು 16 million per ml ಇರಬೇಕು, ಅಂಡ್ ಮೊಟಿಲಿಟಿ ಬಂದ್ಬಿಟ್ಟು 42% ಇರಬೇಕು, ಮಾರ್ಫಾಲಜಿ ಬಂದ್ಬಿಟ್ಟು 4% ಇರಬೇಕು. ಇದಿಷ್ಟು ಕ್ರೈಟೀರಿಯಸ್ ಇನ್ಕ್ಲೂಡ್ ಆಗಿದ್ದಾಗ ಮಾತ್ರ ನಾವು ಅದನ್ನ ನಾರ್ಮೋಸೋಸ್ಪರ್ಮಿಯಾ ಅಂತ ಹೇಳ್ಬಿಟ್ಟು ರಿಪೋರ್ಟ್ನ ಕೊಡೋಕ್ಕಾಗತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಾಸ್ಪಿಟಲನ್ನು ಸಂಪರ್ಕಿಸಿ.